ಪ್ರಿಯರೇ, ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 5:11 ಜೇಮ್ಸ್ chapter 5:11. ನೀವು ಯೋಬಿನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯಾಕೋಬನ ಉದಾಹರಣೆಯಾಗಿ ಯೋಬನನ್ನು ಕುರಿತು ಇಲ್ಲಿ ಹೇಳುವುದನ್ನು ನೋಡುತ್ತಾ ಇದ್ದೇವೆ. ಸ್ಪೆಷಲ್ಲಾಗಿ ಯೋಬಿನ ತಾಳ್ಮೆಯನ್ನು, ಸಹನೆಯನ್ನು, ಪೇಷನ್ಸನ್ನು ಕುರಿತು ಇಲ್ಲಿ ಬರೆಯುವುದನ್ನು, ಮೆನ್ಷನ್ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದನ್ನು ನಾವು ನೋಡುವಾಗ ಅದು ನಿಜವಾಗಲೂ ನಮಗೆ ತುಂಬ ಒಂದು ಉಪಯೋಗವಾಗಿರುವಂತಹ ಒಂದು ಕಾರ್ಯವಾಗಿದೆ. ಯೋಬನು ದೊಡ್ಡ ಒಂದು ಶ್ರೀಮಂತನು, ಯೋಬನು ನೀತಿವಂತನು, ದೇವರಿಗೆ ಭಯಪಡುವ ವ್ಯಕ್ತಿ, ಕೆಟ್ಟದನ್ನು ಹಗೆ ಮಾಡುವ ವ್ಯಕ್ತಿಯಾಗಿದ್ದನು. ಆದರೆ ಅವನ ಜೀವನದಲ್ಲಿ ಬಂದ ಕಷ್ಟ, ಬಂದ ಅನಾಹುತಗಳು, ಬಂದ ನಡೆಯಬಾರದ ಸಂಗತಿಗಳು, ಹಲವಾರು ಕಾರ್ಯಗಳು, ಒಂದೇ ದಿನದಲ್ಲಿ ಅವನು ಎಲ್ಲವನ್ನು ಕಳಕೊಂಡನು. ಆಸ್ತಿ ಪಾಸ್ತಿ ಮನೆ ಮಾತ್ರವಲ್ಲದೆ ಆರೋಗ್ಯ ಮಾತ್ರವಲ್ಲದೆ 10 ಮಕ್ಕಳು ಕೂಡ ಸತ್ತು ಹೋದರು. ಇಂತಹ ಒಂದು ದೊಡ್ಡ ಒಂದು ಬಿರುಗಾಳಿಯ ಹಾಗೆ ಅವನ ಜೀವನದಲ್ಲಿ ಕಷ್ಟ ಬಂತು. ಆದರೆ ನಾವು ನೋಡುತ್ತಾ ಇದ್ದೇವೆ ಅವನ ಜೀವನದಲ್ಲಿ ಯಾವ ರೀತಿ ಕೊನೆಯಲ್ಲಿ ನೋಡುವಾಗ ದೇವರು ಅವನನ್ನು ಕಟಾಕ್ಷಿಸಿ, ಅವನನ್ನು ಮೆಚ್ಚಿ, ಹಲ್ಲೆಲೂಯ, ಅವನನ್ನು 2ರಷ್ಟು ಆಶೀರ್ವಾದ ಮಾಡಿದರು. ಅವನ ಕೊನೆಯ ಸ್ಥಿತಿ, 2ನೆಯ ಸ್ಥಿತಿ, ಸೆಕೆಂಡ್ ಪೋರ್ಷನ್ ಆಫ್ ಹಿಸ್ ಲೈಫ್ ತುಂಬ ಆಶೀರ್ವಾದವಾಗಿತ್ತು. ಅದು ಅಬಂಡೆಂಟ್ ಬ್ಲೆಸ್ಸಿಂಗ್, 2 ಪಟ್ಟು ಆಶೀರ್ವಾದ. ಯೋಚನೆ ಮಾಡಿ ನೋಡ್ರಿ ಇಷ್ಟು. ಅದಕ್ಕೆಲ್ಲ ಕಾರಣ ಇಲ್ಲಿ ಯಾಕೋ ಹೇಳ್ತಾ ಇದ್ದಾನೆ, ನೀವು ಕೇಳಿದ್ದೀರಷ್ಟೇ, ಆದರೆ ದೇವರು ಕರುಣಾಸಾಗರನು ದಯಾಳು ಆಗಿದ್ದಾನೆ ಎಂಬುದಾಗಿ ತಿಳಿದಿದ್ದೀರಿ. ಆದರೆ ಯೋಬಿನ ತಾಳ್ಮೆಯ ವಿಷಯವಾಗಿ ಕೇಳಿ, ಯೋಬಿನ ತಾಳ್ಮೆಯ ವಿಷಯವನ್ನು ಕೇಳುವಾಗ ನಮಗೆ ಗೊತ್ತಾಗುತ್ತಾ ಇದೆ ದೇವರು ಎಷ್ಟು ದಯಾಳು, ದೇವರು ಎಷ್ಟು ಕನಿಕರವುಳ್ಳ ದೇವರು ಎಂಬುದಾಗಿ. ಕರುಣಾಸಾಗರನು ಇವತ್ತು ಇದೇ ದೇವರು ನಮ್ಮ ದೇವರಾಗಿದ್ದಾರೆ, ನಿಮ್ಮ ದೇವರಾಗಿದ್ದಾರೆ. ಇವತ್ತು ಇರುವಂತಹ ಕಷ್ಟಗಳು ಅಥವಾ ಕುಂದು ಕೊರತೆಗಳು ಇಲ್ಲದ ವಿಷಯಗಳು ನಾನಾ ಇದ್ದರೂ ಕೂಡ ದೇವರು ನಮ್ಮನ್ನು ಸಂಪೂರ್ಣವಾಗಿ ಡಬಲ್ ಆಗಿ ಆಶೀರ್ವದಿಸುವ ದೇವರು, ಮಾತ್ರವಲ್ಲದೆ ಕಳೆದುಕೊಂಡದನ್ನು ನಮಗೆ ವಾಪಸ್ ಕೊಡುವ ದೇವರಾಗಿದ್ದಾರೆ. ಬಟ್ ದೇವರು ಮಾಡುವ ಕಾರ್ಯ, ಮಾಡುವ ಸಮಯ ವ್ಯತ್ಯಾಸವಾಗಿರುತ್ತದೆ, ಮಾಡುವ ರೀತಿ ವ್ಯತ್ಯಾಸವಾಗಿರುತ್ತದೆ. ನಾವು ತಿಳಿದುಕೊಳ್ಳಬೇಕು ಯೋಬನ ಹಾಗೆ ದೇವರು ಎಲ್ಲವನ್ನು, ಸಕಲ ಕಾರ್ಯಗಳನ್ನು ಮಾಡಲು ಬಲ್ಲವರಾಗಿದ್ದಾರೆ, ಶಕ್ತರಾಗಿದ್ದಾರೆ, ಸಿದ್ಧರಾಗಿದ್ದಾರೆ, ಮನಸ್ಸುಳ್ಳವರಾಗಿದ್ದಾರೆ. ಆತನು ಮಾಡಲು ಸಂಕಲ್ಪ ಯಾವುದು ತಡೆಯಾಗುವುದಿಲ್ಲ ಎಂಬುದಾಗಿ ನೋಡಿ. ಯೋಬನು ಸಹನೆಯಿಂದ ಇದ್ದನು. ಯೋಬನು ಅವನು ಅನುಭವ ಅವನು ಹೊಂದಿದವನಾಗಿದ್ದನು. ಅವನು ತಾಳ್ಮೆಯಿಂದ ಎಲ್ಲವನ್ನು ಹೊಂದಿಕೊಂಡನು. ಅವನು ಬಾಯಿಂದ ಪಾಪ ಮಾಡಲಿಲ್ಲ. ಇವತ್ತು ಕಷ್ಟ ಬರುವಾಗ ತಾಳ್ಮೆ ನಾವು ಕಳಕೊಳ್ಳಬಾರದೆಂಬುದಾಗಿ ನೋಡುತ್ತಾ ಇದ್ದೇವೆ. ಅವಸರ ಪಡಬಾರದೆಂಬುದಾಗಿ ನೋಡುತ್ತಾ ಇದ್ದೇವೆ. ಅವಸರಪಟ್ಟು ನಮ್ಮ ಬಾಯಿ ಉಪಯೋಗಿಸಬಾರದು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಯೋಬನು 2:9-10 ಓದಿ ನೋಡುವಾಗ, chapter 2:9-10 ಜೋಬ್, ಅಲ್ಲಿ ಅವನ ಹೆಂಡತಿ ಬಂದು ಹೇಳುತ್ತಾ ಇದೆ, ಇನ್ನೂ ನಿನ್ನ ಯಥಾರ್ಥತೆಯನ್ನು ಬಿಟ್ಟಿಲ್ಲವಾ, ಇಷ್ಟೆಲ್ಲ ಕಳಕೊಂಡ ಮೇಲೆ ಕೂಡ ಯಥಾರ್ಥತೆಯನ್ನು ಬಿಟ್ಟಿಲ್ಲ ನೀನು ಎಂಬುದಾಗಿ ಹೇಳುವಾಗ, ದೇವರನ್ನ ದೂಷಿಸು ಅಂದ ಹೇಳುವಾಗ ಯೋಬನು ಹೇಳುತ್ತಾ ಇದ್ದಾನೆ, ಇಲ್ಲ ಇಲ್ಲ, ನೀನು ಮೂರ್ಖಳತ ಹಾಗೆ ಮಾತನಾಡಬೇಡ. ದೇವರು ನಮಗೆ ಒಳ್ಳೆಯದನ್ನು ಕೊಟ್ಟವರು, ಕೆಟ್ಟದನ್ನು ಕೊಟ್ಟರೂ ಅದನ್ನು ನಾನು ತಕ್ಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಕೆಟ್ಟದನ್ನು ದೇವರು ಕೊಡುವ ದೇವರಲ್ಲ, ಆದರೆ ನಂಬಿಕೆಗೆ ಒಂದು ಪರಿಶೋಧನೆ ಕೊಡುವಾಗ, ಅನುಮತಿ ನೀಡುವಾಗ ಯೋಬನು ಹೇಳುತ್ತಾ ಇದ್ದಾನೆ, ನಾನು ಬಾಯಿಂದ ಪಾಪ ಮಾಡುವುದಿಲ್ಲ. ಎಲ್ಲದರಲ್ಲಿಯೂ ಯೋಬನು ಬಾಯಿಂದ ಪಾಪ ಮಾಡಲಿಲ್ಲ. ಹಿ ಡಿಡ್ ನಾಟ್ ಸಿನ್ ವಿತ್ ದಿಸ್ ಮೌತ್, ನಾಟ್ ಕರ್ಸ್ ಗಾಡ್, ದೇವರನ್ನು ಶಪಿಸಲಿಲ್ಲ, ದೂಷಿಸಲಿಲ್ಲ. ಸೈತಾನಿಗೆ ಬೇಕಾಗಿರುವುದು ನಾವು ನಮ್ಮ ಬಾಯನ್ನು ತೆರೆದು ದೇವರನ್ನ ದೂಷಿಸಬೇಕು ನಮ್ಮ ಕಷ್ಟದಲ್ಲಿ. ಆದರೆ ದೇವರು ನಮ್ಮನ್ನು ನೋಡುವ ದೇವರಾಗಿದ್ದಾರೆ. ಕರುಣಾಸಾಗರನು ಕನಿಕರವುಳ್ಳ ದೇವರು, ದಯಾಳು ದೇವರು. ಆತನು ನೋಡಿ ಸುಮ್ಮನೆ ಕುಳಿತುಕೊಳ್ಳುವ, ನಗಾಡುವ ದೇವರಲ್ಲ. ಹಾಲೆಲುಯ್ಯ. ಅದರಿಂದ ಯೋಬನ ಸಹನೆ ನಮಗೂ ಕೊಡು ಸ್ವಾಮಿ. ನಾವು ದುಡುಕಬಾರದು, ಬಾಯನ್ನು ತರೆಯಬಾರದು, ಬಾಯಿಂದ ಶಾಪಗಳು, ಅಲ್ಲೆಲ್ಲೂ ಅದ್ವೇಷದ ಕೋಪದ ಮಾತುಗಳು ನಮ್ಮ ಬಾಯಲ್ಲಿ ಕಂಡುಬರದೆ
ದೇವರಿಗೆ ವಿರೋಧವಾದ ದೂಷಣೆ, ದೇವರಿಗೆ ವಿರೋಧವಾದ ಪಾಪಗಳು, ದೇವರ ವಿರೋಧವಾದ ಯಾವುದೇ ಕಾರ್ಯಗಳು ನಮ್ಮ ನಾಲಿಗೆ ನಮ್ಮ ಬಾಯಲ್ಲಿ ಇರಬಾರದು ಸ್ವಾಮಿ. ನಮಗೆ ಸಹನೆ ಕೊಡು ರಾಜ, ತಾಳಿಕೊಳ್ಳುವಂತಹ ಕೃಪೆ ಕೊಡು. ನೀನು ಕೃಪೆ ಉಳ್ಳ ದೇವರು, ದಯಾದ ಉಳ್ಳ ದೇವರು. ನಮಗೆ ಆ ದಯೆ ತೋರಿಸಿ ನಮಗೆ ಕೃಪೆ ಕೊಡಪ್ಪ. ಎರಡರಷ್ಟು ಹೊಂದಿಕೊಳ್ಳುವ ತನಕ ಯೇಸುವೇ, ನೀನು ನಮಗೆ ನ್ಯಾಯ ಮಾಡುವ ತನಕ, ನೀನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ತನಕ, ನಮಗೆ ಬೇಕಾದ ಮೇಲುಗಳು ಅಗತ್ಯಗಳನ್ನು ಪೂರೈಸುವ ತನಕ ನಾವು ಯಾವ ಪಾಪ ಅಡ್ಡದಾರಿಗೆ ಹೋಗದೆ, ಅಪ್ಪ ಬಾಯಿಂದ ನಾಲಿಗೆಯಿಂದ ಪಾಪ ಮಾಡದೆ ನಮಗೆ ಕೃಪೆ ಕೊಡು, ಸಹನೆ ಕೊಡು. ಅಡ್ಡದಾರಿ ನಮಗೆ ಬೇಡ ರಾಜ. ಯೇಸುವೇ, ತಕ್ಕ ಸಮಯದಲ್ಲಿ ನೀನು ನಮ್ಮನ್ನು ಮೇಲಕ್ಕೆತ್ತುವ ದೇವರು. ಕೈ ಕೆಳಗಡೆ ಇರುವ ಸಹನೆ ನಮಗೆ ಕೊಡು, ತಾಳ್ಮೆ ನಮಗೆ ಕೊಡಪ್ಪ. ಯೋಬನ ಹಾಗೆ ನಮ್ಮನ್ನು ಆಶೀರ್ವದಿಸು. ಯಾರ್ಯಾರಿವತ್ತು ಅನೇಕ ಕಾರ್ಯಗಳನ್ನು ಕಳಕೊಂಡು ದುಃಖದಲ್ಲಿದ್ದಾರಪ್ಪ, ಅವರೆಲ್ಲರನ್ನ ಸಂತೈಸಿ ಆಧರಿಸಿ ಕಳಕೊಂಡದನ್ನು ಎರಡರಷ್ಟು ವಾಪಸ್ ಕೊಡು. ಅದು ಒಂದು ಚಿಕ್ಕ ವಿಷಯವಾಗಿರ್ಬೋದು ಸ್ವಾಮಿ, ದೊಡ್ಡ ವಿಷಯವಾಗಿರ್ಬೋದು. ಅವರು ಏನು ಕಳಕೊಂಡರು ಇವತ್ತು ಅಯ್ಯ, ಅದನ್ನು ಅವರಿಗೆ ವಾಪಸ್ ಕೊಡು. ಸಿಗುವಂತೆ ಮಾಡು ದೇವರೇ, ಮಾಡು ಸ್ವಾಮಿ. ನೀನು ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಪ್ರಾರ್ಥನೆ ಮೂಲಕ, ಈ ವಾಕ್ಯಗಳ ಮೂಲಕ ನೀನು ಅನೇಕರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಬಿಡುಗಡೆ, ಸೌಖ್ಯ, ಆಶೀರ್ವಾದ ಕೊಟ್ಟದ್ದಕ್ಕಾಗಿ, ನೀನು ಮಾತನಾಡುತ್ತಾ ಇರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸ್ನೇಹಿತರೇ, ಸಹೋದರಿಯರೇ, ಇವತ್ತು ಕೂಡ ಈ ವಾಕ್ಯವನ್ನು ನಾವು ನೋಡಿದ್ದೇವೆ. ಯಾವ ರೀತಿ ಒಬ್ಬನು ತನ್ನ ತಾಳ್ಮೆಯಿಂದ ಪಾಪ ಮಾಡದೆ, ಬಾಯಿ ತೆರೆಯದೆ, ಮೌನವಾಗಿದ್ದುಕೊಂಡು ಪಾಪ, ದ್ವೇಷ, ದೇವರಿಗೆ ವಿರೋಧವಾಗಿ ಗುಣುಗುಟ್ಟದೆ, ದೇವರನ್ನು ದೂಷಿಸದೆ, ಎರಡರಷ್ಟು ಆಶೀರ್ವಾದ, ಡಬಲ್ ಆಶೀರ್ವಾದ. ಯೋಚನೆ ಮಾಡಿ ನೋಡ್ರಿ, ಕಷ್ಟಪಡುವಾಗ ಸಂಕಟವಾಗಿರ್ಬೋದು, ಆದರೆ ಡಬಲ್ ಆಶೀರ್ವಾದ ದೇವರು ಕೊಡುವಾಗ, ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಾಗ, ದೇವರು ಒಂದು ಒಳ್ಳೆಯ ಕೆಲಸ ಕೊಡುವಾಗ, ಒಳ್ಳೆಯ ಕಂಪನಿ, ಒಳ್ಳೆಯ ವ್ಯಾಪಾರ, ಹಣ, ಒಳ್ಳೆಯ ಮದುವೆ ಕೊಡುವಾಗ ಎಷ್ಟು ಸಂತೋಷ. ನಾವು ದುಃಖವನ್ನು ಮರೆತು ಬಿಡುತ್ತೇವೆ. ಅದೇ ರೀತಿಯಾಗಿ ಆ ಸಂತೋಷವನ್ನು ಎದುರು ನೋಡುತ್ತಾ, ಆ ಆನಂದವನ್ನು ಮುಂದಿಟ್ಟುಕೊಂಡು, ನಾವು ಇವತ್ತಿರುವಂತಹ ಕಷ್ಟಗಳಲ್ಲಿ ದೇವರನ್ನು ದೂಷಿಸದೆ, ಮತ್ತೆ ಬೇರೆಯವರನ್ನು ದೂಷಿಸದೆ, ನಮ್ಮ ಬಾಯಿಯನ್ನು ಕಾಪಾಡಿಕೊಳ್ಳೋಣ. ತಾಳ್ಮೆಯಿಂದ ದೇವರು ನಮ್ಮನ್ನು ತುಂಬಿಸಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.